ನಾಳೆ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ರಾಮ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಸರಿ ತುಂಬಾ ಖುಷಿ ಆಗ್ತಿದೆ ಎಷ್ಟೋ ಐನೂರು ಮೇಲೆ ಕೆಳಗೆ ಹಾಕ್ಬೇಕಾಗಿದ್ದು ಇವಾಗ ಹೆಮ್ಮೆಯಿಂದ ಏನೋ ನಾವು ಮಾಡ್ತಿದ್ದೀವಿ ಅಂತ ಭಾರತ ಸರ್ಕಾರಕ್ಕೆ ನಾವು ತುಂಬಾ ಅಭಾರಿ ಆಗಿದ್ದೀವಿ ಅದೇ ತರ ಇಲ್ಲೂ ಮಲೇಷ್ಯಾದಲ್ಲೂ ಕೋಲಾಲಂಪುರಲ್ಲೂ ಹೈಕಮಿಷನ್ ಆಫ್ ಇಂಡಿಯಾ ನಿನ್ನೆ ಒಂದು ಇಲ್ಲಿ ಮಲೇಷ್ಯಾದಲ್ಲಿ ಕೋಲಾಲಂಪುರಲ್ಲಿ ಒಂದು ಭಾರತ್ ಕ್ಲಬ್ ಅಂತ ಒಂದಿದೆ ಅಲ್ಲಿ ಅದು ಐವತ್ತನೇ ವರ್ಷ ಅಹ್ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಈ ವರ್ಷ ನಾವ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಒಂದು ಕ್ಲಬ್ ಅಂತ ಒಂದು ಸೊಸೈಟಿ ತರ ನಮ್ದು ಕರ್ನಾ ನಮ್ ಇಂಡಿಯಾಲೆ ಹೆಂಗೆ ಏನೋ ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಲ್ಲಿ ಹೋಗ್ಬಿಟ್ಟು ಸಂಘಗಳನ್ನ ಕಟ್ಕೊಡ್ತಾರೋ ಅದೇ ತರ ಇಲ್ಲಿ ಮಲೇಷಿಯಲ್ಲಿ ರಿಜಿಸ್ಟರ್ ಆಫ್ ಸೊಸೈಟೀಸ್ ಅಂತ ಅಲ್ಲಿ ಅಲ್ಲಿ ಹೋಗಿ ಸ್ಥಾಪನೆ ಮಾಡಿರೋಂತ ಒಂದು ಸೊಸೈಟಿ ಭಾರತ್ ಕ್ಲಬ್ ಅಂತ ಅದೇ ತರ ನಮ್ದು ಮಲೇಷ್ಯಾ ಕನ್ನಡ ಸಂಘದ್ದು ಒಂದು ನಾವು ಹೋದ ವರ್ಷ ರಾಮನವಮಿ ದಿನ ನೋಡಿ ಎಂತ ಒಂಥರ ಕೋ ಇನ್ಸಿಡೆಂಟ್ಸ್ ಹೋದ ರಾಮನವಮಿ ದಿನ ನಮ್ದು ಏನೋ ಏನೋ ನಮ್ದು ನಮ್ ಕನ್ನ ಮಲೇಷ್ಯಾ ಕನ್ನಡ ಸಂಘ ಸ್ಥಾಪನೆ ಆಗಿತ್ತು ಸೊ ನಾವು ಇದೇ ತರ ಇಲ್ಲಿ ಅಲ್ಲಿ ತುಂಬಾ ಹೈ ಕಮಿಷನ್ ಆಫ್ ಇಂಡಿಯಾ ಏನೋ ಏನೋ ಅವರ ಉತ್ಸಾಹದ ಸ್ಫೂರ್ತಿಯಿಂದ ನಾವು ತುಂಬಾ ಏನೋ ಸಣ್ಣ ಸಣ್ಣ ಪ್ರೋಗ್ರಾಮ್ಸ್ ಏನೋ ಏನೋ ಅಂದ್ರೆ ಹಮ್ಮಿಕೊಂಡಿದ್ದೀವಿ ಆ ಪ್ರೋಗ್ರಾಂಗಳನ್ನ ಆ ಪ್ರೋಗ್ರಾಮ್ ವಿಡಿಯೋಗಳು ಮತ್ತೆ ಫೋಟೋಗಳನ್ನ ಕಮಿಷನ್ ಆಫ್ ಇಂಡಿಯಾ ಅವರು ಒಂದು ಗೂಗಲ್ ಡ್ರೈವ್ ಲಿಂಕ್ ಅಲ್ಲಿ ಅಪ್ಲೋಡ್ ಮಾಡಕ್ ಹೇಳಿದ್ದಾರೆ ಅದನ್ನ ಅಪ್ಲೋಡ್ ಮಾಡ್ಬಿಟ್ಟು ಸೊ ಆಲ್ ಓವರ್ ದ ವರ್ಲ್ಡ್ ಏನೋ ಒಂಥರ ಇಂಡಿಯನ್ ಡಯೋಸ್ಫೋರ್ ಏನೋ ವಿಡಿಯೋಗಳನ್ನ ತಗೊಂಡ್ ಮಾಡ್ಬಿಟ್ಟು ರೆಕಾರ್ಡ್ ಮಾಡ್ಬೇಕು ಅಂತಿದ್ದಾರೆ ಸೊ ತುಂಬಾ ಹಮ್ಮಿಕೊಂಡಿದೀವಿ ತುಂಬಾ ಏನೋ ಉತ್ಸಾಹದಿಂದ ವೆಯ್ಟ್ ಮಾಡ್ತಾ ಇದೀವಿ ಖಂಡಿತ ಖಂಡಿತ ಹಾಗೆ ಸರ್ ಮಾತಾಡಿಸ್ತೀನಿ ನಿಮ್ ಜೊತೆ ಇದೀಗ ವೀಣಾ ಅಂತ ಝೂಮ್ ನಿಂದ ಕಲೆಕ್ಟ್ ಕನೆಕ್ಟ್ ಆಗ್ತಾ ಇದಾರೆ ವಿದೇಶದಿಂದ ನಮಸ್ಕಾರ ವೀಣಾ ಅವ್ರೆ ನಮಸ್ಕಾರ ಯಾವ್ದೇ ಅಬುದಾಬಿ 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 ನೈಸ್ ಮೇಡಮ್ ನೈಸ್ ಮೇಡಮ್ ನಾಳೆ ರಾಮಲಲ್ಲ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದೆ ಪ್ರಾಣ ಪ್ರತಿಷ್ಠೆ ಏನ್ ಹೇಳಕ್ ಬಯಸ್ತೀರಿ ಈ ಸಂದರ್ಭದಲ್ಲಿ ನಾವು ನಿಜವಾಗಿ ಹೃದಯ ಪೂರ್ವಕವಾಗಿ ನಾವು ಭಾರತ ಸರ್ಕಾರಕ್ಕೆ ತುಂಬಾ ಅಭಾರಿಯಾಗಿದ್ದೇವೆ ನಮ್ಗೆ ಇಂತಹ ಪುಣ್ಯ ಭೂಮಿಯಲ್ಲಿ ಹುಟ್ಟಿದಕ್ಕೆ ನಾವು ತುಂಬಾ ಪುಣ್ಯವಂತರು ನಮ್ಗೆ ನಾವು ಈ ಜನ್ಮದಲ್ಲಿ ಇರುವಾಗ ರಾಮಲೆಲ್ಲ ನಮ್ಮ ಪುನಃ ಅಯೋಧ್ಯೆಗೆ ಬರುದಂತ ನಾವು ನಿಜವಾಗಿ ಪುಣ್ಯವಂತರು ನಮ್ಗೆ ಇಂತಹ ಪುಣ್ಯವನ್ನು ಕೊಟ್ಟ ಮೋದಿ ಗವರ್ಮೆಂಟ್ ಗೆ ನಾವು ತುಂಬಾ ಅಭಾರಿಯಾಗಿದ್ದೇವೆ ಮತ್ತೆ ಹಾಗೆ ನಮ್ದು ಫೆಬ್ರವರಿ ನಮ್ದು ಅಬುಧಾಬಿಯಲ್ಲೂ ದೇವಸ್ಥಾನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಅದಕ್ಕೂ ಮೋದಿ ಅವರು ಬರ್ತಾ ಇದ್ದಾರೆ ನಾವು ತುಂಬಾ ಸಂತೋಷದಲ್ಲಿದ್ದೇವೆ ಹಾಗೆ ನಾಳೆ ದಿವಸ ನಮ್ಮ ಮನೆಯ ನಮ್ದು ಕಮ್ಯುನಿಟಿ ಅವರು ಸೇರಿ ಇಲ್ಲಿ ನಾವು ಭಜನಾ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ ಭಜನಾ ಕಾರ್ಯಕ್ರಮದ ನಂತರ ಅಯೋಧ್ಯೆಯಿಂದ ತಂದ ಆ ಅಕ್ಕಿಯಿಂದ ದೇವರಿಗೆ ಪೂಜೆ ಮಾಡಿದ್ದು ಸಾಯಂಕಾಲ ಪುನಃ ಭಜನೆ ಇದೆ ಭಜನೆಯಲ್ಲಿ ಆ ಅಕ್ಕಿಯಿಂದ ನಾವು ಪಾಯಸ ಮಾಡಿ ಎಲ್ರಿಗೂ ಹಂಚುವುದಂತೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ